ಮ್ಯಾನ್ ಅಮಾಂಗೆಸ್ಟ್ ಆಲ್ ಮೆನ್ ನಿಟ್ಟೆ ವಿನಯ ಹೆಗ್ಡೆಯವರ ಜೀವನ ಚರಿತ್ರೆಯ ಬಗೆಗೆ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿಯವರು ಬರೆದ ಪುಸ್ತಕ ಬಿಡುಗಡೆ ಸಮಾರಂಭವು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಂತ ಅಲೂಷಿಯಸ್ ಕಾಲೇಜಿನ ನಿರ್ದೇಶಕರಾದ ಫಾದರ್ ಡೆನ್ಸೆಲ್ ಲೋಪೋ ಎಸ್ಜೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಅನಂತರ ಪುಸ್ತಕವನ್ನು ಮಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಜಿತಕಾಮಾನಂದಾಜಿ ಅವರು ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಸ್ವಾಮೀಜಿಯವರು, ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿಯವರು ವಿನಯ ಹೆಗ್ಡೆಯವರ ಬಗ್ಗೆ ಬರೆದ ಪುಸ್ತಕ ಇತರರಿಗೆ ಮಾದರಿಯ ಕಲೆ. ಶಾಂತರಾಮ್ ಶೆಟ್ಟಿಯವರು ಸುಲಭವಾಗಿ ಸುಲಲಿತವಾಗಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ಖಂಡಿತವಾಗಿಯೂ ಓದಬೇಕಾಗಿರುವುದು ಈಗಿನ ಯುವಕರು. ಯುವಕರಿಗೋಸ್ಕರನೇ ಬರೆದ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಕುರಿತ ಪುಸ್ತಕ ಎಂದು ಹೇಳಿದರು. ವಿಷಯಗಳನ್ನು ಒಳಗೊಂಡ ಪುಸ್ತಕ ಇದಾಗಿತ್ತು. ನನಗೆ ಆ ಪುಸ್ತಕ ಓದಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಈ ಪುಸ್ತಕ ಓದಬೇಕಾಗಿದ್ದು ಖಂಡಿತವಾಗಿಯೂ ಈಗಿನ ಯುವಕರು ಅಂತ. ಇದು ಯುವಕರಿಗೋಸ್ಕರನೇ ಒಬ್ಬ ವ್ಯಕ್ತಿಯ ಜೀವನವನ್ನು ಕುರಿತು ಬರೆದ ಪುಸ್ತಕ ಇದು ಅಂತ. ಅದರಲ್ಲೂ ಸಹ ಅದರ ಮೊದಲನೇ ಸೆಂಟೆನ್ಸೇ ಬಹಳ ಅರ್ಥಗರ್ಭಿತವಾಗಿದೆ. ಅದು ಯಾರಿಗೆ ಅಂತ ನಿಮಗೆ ನಾನು ಅದನ್ನು ಓದಿದಾಗ ಗೊತ್ತಾಗತ್ತೆ. ಯಾರಿಗಿದು ಬಹಳ ಮುಖ್ಯವಾಗಿ ಈ ಪುಸ್ತಕ, ಈ ಸೆಂಟೆನ್ಸ್ ಯಾರಿಗೆ ಅಪ್ಲೈ ಆಗತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡ. ಅನಂತರ ಮಾತನಾಡಿದ ಸಂತ ಅಲೂಷಿಯಸ್ ಕಾಲೇಜಿನ ನಿರ್ದೇಶಕರಾದ ಫಾದರ್ ಡೆನ್ಸೆಲ್ ಲೋಬೋ ಎಸ್ಜೆ ಅವರು ನಿಟ್ಟೆ ವಿನಯ್ ಹೆಗ್ಡೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಸಲ್ಲಿಸಿದ ಅವರು ಅವರ ಸಾಧನೆಯ ಕುರಿತು ಬಣ್ಣಿಸಿದ್ರು. ಮೋಸ್ಟ್ ಪ್ರಾಬಬ್ಲಿ ಹಿ ಗಾಟ್ ಇಟ್ ಫ್ರಮ್ ದ ಜೆಸ್ವಿಟ್ಸ್ ಇಸ್ ದಟ್ ಐ ರಿಮೆಂಬರ್ ದಟ್ ಡೇ. ಸೊ ಐ ಹ್ಯಾವ್ ಹ್ಯಾಪನ್ಡ್ ಟು ಬಿ ಎ ಹಂಬಲ್ ಜೆಸ್ವಿಟ್, ಸಿಂಪಲ್ ಜೆಸ್ವಿಟ್. ಸೊ ಐ ಆಮ್ ಹಿಯರ್ ಟು ಫೆಲಿಸಿಟೇಟ್ ಡಾಕ್ಟರ್ ವಿನಯ ಹೆಗ್ಡೆ. ಯು ನೋ, 2000 ಇಯರ್ಸ್ ಅಗೋ ಜೀಸಸ್ ಸ್ಪೋಕ್ ಇನ್ ಲಾಟ್ ಆಫ್ ಸ್ಮಾಲ್ ಪ್ಯಾರಬಲ್ ಸ್ಟೋರೀಸ್. And he gave a beautiful parable called Parable of the Talents. He said a king was there. He wanted to go to a distant country. He called three of his servants. And for the, paraphrasing it a little, he said he gave the first one 1 crore rupees. And then he said, you do anything you want with that. He called the second one. He gave him 50 lakhs of rupees. And he said, you do anything you want. And give me account when I come back after 3 years. There was a third man, he gave 1 lakh rupees, and he said, yes, this is my gift, do something. ಇದೇ ವೇಳೆ ಮಾತನಾಡಿದ ನಿಟ್ಟೆ ವಿನಯ್ ಹೆಗ್ಡೆ ಅವರು ತಮ್ಮ ಜೀವನದ ಆರಂಭ ಮತ್ತು ಸಾಗಿ ಬಂದ ರೀತಿಯ ಬಗ್ಗೆ ವಿವರ ನೀಡಿದ್ರು. The house was managed with 250 by the time I married her. I had 2 wonderful kids, Ashwita and Vishal, and life became more and more pleasant. I got a beautiful daughter-in-law. I have great 3 grandchildren. In life, the most important thing I found was well you live in your house. Work is a secondary thing. Happiness comes from the house and it transforms into your office. If your house is not happy, your office can never be happy. So I always left home at about 8 o'clock, fully prepared. My 2 grandchildren will hug me. ಕಾರ್ಯಕ್ರಮದಲ್ಲಿ ನಿಟ್ಟೆ ವಿನಯ್ ಹೆಗ್ಡೆ ಮತ್ತು ಪ್ರೊಫೆಸರ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರ ಹುಟ್ಟುಹಬ್ಬವನ್ನು ವಿನೂತನ ರೀತಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು.
ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಮಾಜಿ ವೈಸ್ ಚಾನ್ಸಲರ್ ಡಾಕ್ಟರ್ ಎನ್ಆರ್ ಶೆಟ್ಟಿ, ಡಾಕ್ಟರ್ ದಿನೇಶ್ ಚಂದ್ರ ಹೆಗ್ಡೆ ಬೈಲೂರು ಹಾಗೂ ನಿಟ್ಟೆ ವಿನಯ್ ಹೆಗ್ಡೆ ಕುಟುಂಬ ಸದಸ್ಯರು ಮತ್ತು ಪ್ರೊಫೆಸರ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, 24/7, ಮಂಗಳೂರು.